ನಮಸ್ತೆ ಗೆಳೆಯರೇ. ನೋಡಿ ಒಂದು ಅದ್ಭುತ, ಕರೋನಾ ಮನುಷ್ಯರಿಗಷ್ಟೇ ಅಲ್ಲ, ಎಲ್ಲ ಪ್ರಾಣಿವರ್ಗಕ್ಕೂ ಬರುತ್ತೆ. ಆದರೂ ಆದಿ ಮಾನವನಾದಂತಹ ಕೋತಿಗಳಿಗೂ ಬರುತ್ತೆ. ಸಕಲ ಜ್ವರಗಳಿಗೂ, ಸಕಲ ಶೀತ ವಿಚಾರಗಳಿಗೂ, ಸಕಲ ಕಫ ಸಂಬಂಧಿತ ವಿಚಾರಗಳಿಗೂ ರಾಜೌಷಧಿಯಾದ ಅಮೃತ ಬಳ್ಳಿಯ ಮಹಿಮೆ ಈ ಕೋತಿಗೆ ಯಾರು ಹೇಳಿಕೊಟ್ರು? ನೋಡಿ, ಕೋತಿಯ ಆಹಾರವೇ ಅಲ್ಲ ಅದು, ಆದರೆ ಅದಕ್ಕೆ ತನ್ನ ದೇಹದ ತಾಪದ ವಿಚಾರ ಗೊತ್ತಾಗಿದೆ, ಗಂಟಲು ಬೇನೆ ಗೊತ್ತಾಗಿದೆ, ಖಂಡ ಗುತ್ತಿಗೆಯ ರೋಗದ ವಿಕಾರತೆ ಗೊತ್ತಾಗಿದೆ. ಅದು ಅಮೃತ ಬಳ್ಳಿಯನ್ನು ಸವಿತಾ ಇರೋದನ್ನು ನೋಡಿ. ಈ ಪರಿಜ್ಞಾನ ನಮಗಿದ್ದಿದ್ರೆ ಆಗುತ್ತಿತ್ತೆ ಈ ಅನಾಹುತ? ಧನ್ಯವಾದ. ಅಹೋರಾತ್ರ ನಿನ್ನಡಿಗೆ ಹಣೆಯ ಹಚ್ಚಿರುವೆ ರಾಮಕೋತಿ, ನಿನ್ನೊಡೆಯ ನನ್ನೆ ನೆಚ್ಚಿರುವೆ ರಾಮಕೋತಿ, 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 ಅಡಿ ಕಿತ್ತಡಿ ಕಲಿಸುವಾರೋ ರಾಮಕೋತಿ, 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 ಜಯ ಜಯ ರಾಮ, ಜಯ ಜಯ ರಾಮ ಸೀತಾರಾಮ, ಸೀತಾರಾಮ, ಜಯ ಜಯ ರಾಮ, ರಾಮ 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 ಸೀತಾರಾಮ, ಜಯ ಜಯ ರಾಮ, ಜಯ ಜಯ ರಾಮ, ರಾಮ 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 ಸೀತಾರಾಮ, ರಾಮ ರಾಮ ರಾಮ.